ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದೇ ಕಾಂಗ್ರೆಸ್ ಪಕ್ಷದ ಚರಿತ್ರೆ, ಇದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇನ್ನ 30ನೇ ತಾರೀಕವರೆಗೂ ನಿಮಗೆ ಟೈಮ್ ಇದೆ. ಯಾರ್ಯಾರು ನಾಯಕರಾಗಬೇಕು, ಜನರತ್ರ ಹೋಗ್ಬೇಕು, ಜನರ ಹೃದಯವನ್ನು ಗೆಲ್ಲಬೇಕು. ಗಾಂಧೀಜಿಯವರು ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ನಿನಗೆ ನೀನು ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ನಿನ್ನ ಮೆದ್ಲು ಉಪಯೋಗಿಸು, ತಲೆ ಉಪಯೋಗಿಸು. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು ಅಂತ. ಅಂದ್ರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯೂಸ್ ಯುವರ್ ಹಾರ್ಟ್ ಅಂತ. ಹಂಗೆ ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಯನ್ನು ಅರ್ತ್ಕೊಂಡು, ಜನರ ಮಧ್ಯೆ ಅವರ ಭಾವನೆಯನ್ನು ಅರ್ತ್ಕೊಂಡು ಇವತ್ತು ಕೆಲಸ ಮಾಡುವಂತ ಒಂದು ಪವಿತ್ರವಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಮಾರ್ಗದರ್ಶನವನ್ನು ಮಾಡಿದೆ. ನಾನು ಇವತ್ತು ಕೊನೆಗೆ ಯಾಕೆ ಭಾಷಣ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಭಾಷಣ ಮಾಡಲಿಕ್ಕೆ ನಿಮ್ ಮುಂದೆ ನಾನು ನಿಂತಿಲ್ಲ. ಇವತ್ತು ನಮ್ಮ ಕರೆಗೆ, ಇವತ್ತು ನಾನು ಒಂದು ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಿನ್ನೆ ರಾತ್ರಿ 9:30 1,01,000 ಜನ ರಿಜಿಸ್ಟ್ರೇಷನ್ ಮಾಡಿದ್ದನ್ನ ದಾಖಲೆಯನ್ನ ತಾವೆಲ್ಲ ಗಮನಿಸಿದ್ದೀರಿ. ಇದು ಭಾರತದಲ್ಲೇ ಒಂದು ದೊಡ್ಡ ಚರಿತ್ರೆ. ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 600,000 ಜನ ನೀವು ನಡೆದ್ರು, ನಾನು ಲೆಕ್ಕ ಹಾಕ್ಲಿಕ್ಕೆ ನನ್ನ ಕೈಲಿ ಆಗ್ಲಿಲ್ಲ, ನಿಮ್ಮ ಕಣ್ಣುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ 30 ಡ್ರೋನ್ಗಳು ಹಿಡ್ದಿವೆ, ಅದನ್ನೆಲ್ಲ ನಾನು ಡೌನ್ಲೋಡ್ ಮಾಡ್ತೀನಿ. ಯಾರು ಹೆಜ್ಜೆ ಹಾಕಿದ್ದೀರಿ, ನಿಮ್ಗೆಲ್ಲ ಸರ್ಟಿಫಿಕೇಟ್ ಕೊಡಬೇಕು ಅಂತ ಆಸೆ, ಸರ್ಟಿಫಿಕೇಟ್ ಕೊಡಬೇಕು ಅಂತ ಆಸೆ. 1,50,000 ಟೋಪಿ ಮಾಡಿದ್ದು, 1,50,000 ಟಿ ಶರ್ಟ್ ಮಾಡಿದ್ದು, 1,50,000 ಬಾವುಟ ಮಾಡಿದ್ದು, ನಿಮ್ಗೆ ಯಾರಿಗೂ ನಮ್ ಕೇಳ್ಕೊಡಕ್ ಆಗ್ಲಿಲ್ಲ. ನಿಮ್ಮ ಕ್ಷಮಾಪಣೆಯನ್ನ ಕೇಳ್ತೇನೆ. 50% ತಲುಪಿದೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಿಮ್ಮ ಬ್ಲಾಕ್ ಅಧ್ಯಕ್ಷರುಗಳ ಮುಖಾಂತರ ಪಟ್ಟಿ ಕೊಡಿ, ಇಲ್ಲ ಬೇಕಾದ್ರೆ ತಿರ್ಗಾ ಆನ್ಲೈನ್ ರಿಜಿಸ್ಟ್ರೇಷನ್ ಓಪನ್ ಮಾಡ್ತೀನಿ, ಅಲ್ಲಿ ನಿಮ್ಮ ಹೆಸರುಗಳನ್ನ ಮತ್ತೆ ಸೇರಿಸಿ. ಬೇರೆ ಏನು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸಕ್ಕೆ ಹೆಜ್ಜೆ ಹಾಕಿದ್ದೀರಿ. ನಿಮ್ಮ ನಡಿಗೆ ಈ ದೇಶಕ್ಕೆ ಒಂದು ಕೊಡುಗೆ, ಇದನ್ನ ತಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ದೇಶಕ್ಕೆ ಒಂದು ಶಕ್ತಿ ಕೊಟ್ಟಿದ್ದೀರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಕ್ತಿ ಕೊಟ್ಟಿದ್ದೀರಿ. ನಿಮ್ಮ ಪೂರ್ವಜರು ಏನು ನಿಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು, ಸಂವಿಧಾನ ತಂದ್ಕೊಟ್ರು, ತ್ರಿವರ್ಣ ತಂದ್ಕೊಟ್ರು, ಅವರೆಲ್ಲರಿಗೂ ಕೂಡ ಗೌರವವನ್ನ ಸಮರ್ಪಣೆ ಮಾಡಿದ್ದೀರಿ. ಆದ್ರಿಂದ ಈ ಹಿನ್ನೆಲೆಯಲ್ಲಿ ನಡೆದಂತ ಎಲ್ಲ ನಮ್ಮ ನಾಯಕರುಗಳು, ಹೋರಾಟ ಮಾಡಿದವರು, ಹಳ್ಳಹಳ್ಳಿಯಿಂದ ಕರ್ಕೊಂಡು ಬಂದವರು, ಇವತ್ತು 1,00,000 ಮೆಟ್ರೋ ಟಿಕೆಟ್ ಅನ್ನ ಬುಕ್ ಮಾಡಿ ಖರೀದಿ ಮಾಡಿದ್ದೇನೆ. ಇವತ್ತು ಇಷ್ಟು ಮೆಟ್ರೋ ಅಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಇಷ್ಟು ಯಶಸ್ಸಾಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಳ್ಳಿಯಿಂದ ಬಂದಂತ ಎಲ್ಲ ಜನ 5 ಕಡೆ ಮೆಟ್ರೋ ಸ್ಟೇಷನ್ ಬಂದು ಹತ್ಕೊಂಡು ಬಂದು ಈ ಹೆಜ್ಜೆಯಲ್ಲಿ 7.5 ಕಿಲೋಮೀಟರ್ ಹೆಜ್ಜೆಯಲ್ಲಿ ಪಾಲ್ಗೊಂಡೆವು, ಈ ಒಂದು ರಾಷ್ಟ್ರ ಧ್ವಜವನ್ನು ಹಿಡಿದು ನಿಮ್ಮ ಜೀವನದ ಬದುಕಿನಲ್ಲಿ ಒಂದು ದೊಡ್ಡ ಸಾರ್ಥಕ ಆಗ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಬಹಳ ಮುಖ್ಯ ಅಂತೇಳಿ, ಹಂಗೆ ನಿಮ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ಈ ರಾಷ್ಟ್ರ ಧ್ವಜ ಹಿಡಿದು 75ನೇ ವರ್ಷ ಹೆಜ್ಜೆ ಹಾಕಿದ್ದೀರಲ್ಲ, ಇದು ಒಂದು ದೊಡ್ಡ ಸಾಧನೆ, ಈ ದೊಡ್ಡೊಂದು ಇತಿಹಾಸ, ನಿಮ್ಮ ಜೀವನದ ಒಂದು ದೊಡ್ಡ ನೆನಪು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದು ಯಶಸ್ಸಾಗಬೇಕಾದ್ರೆ ನಾನು ಅನೇಕ ತಂಡಗಳನ್ನ ಮಾಡಿದೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಸಮಿತಿ, ರಾಮಲಿಂಗಾರೆಡ್ಡಿ ಮತ್ತು ಸುರೇಶ್ ಅವರ ನೇತೃತ್ವದಲ್ಲಿ ಇದೆಲ್ಲ ಏರ್ಪಾಡುಗಳು, ಬೆಂಗಳೂರು ನಗರದಲ್ಲಿ ಊಟ ಆಹಾರ ವ್ಯವಸ್ಥೆ ಎಲ್ಲ ಕೂಡ ಅವರು ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮ ರೇವಣ್ಣ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಫುಡ್ ಅಕಾಮಿಡೇಷನ್ಗೆ ನಮ್ಮ ದಿನೇಶ್ ಗುಂಡ್ರಾಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.
ಹಣ ಸಂಗ್ರಹ ಮಾಡಲಿಕ್ಕೆ ಜಾರ್ಜ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ, ಪಬ್ಲಿಸಿಟಿ ಮಾಡಲಿಕ್ಕೆ ಎಂ ಬಿ ಪಾಟೀಲ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ, ಕಲ್ಚರಲ್ಗೆ ಬಿ ಎಲ್ ಸಿ ಶಂಕರ್ ಅವರ ಟೀಮ್ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಹಾಗೆ ನಾನು ನಮ್ಮ ಯೂತ್ ಕಾಂಗ್ರೆಸ್ ಅವರು ಮಾಡಿದಂಥ ಸಹಾಯ, ಶ್ರೀನಿವಾಸ್ ಮತ್ತು ನಲ್ಪಟ್ ತಂಡ್ರವರು ಮಾಡಿದಂಥ ಎಲ್ಲ ಪಬ್ಲಿಸಿಟಿ ವ್ಯವಸ್ಥೆಯನ್ನು, ಬಾವುಟ ಹಾಕುವಂಥ ವ್ಯವಸ್ಥೆಯನ್ನು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಒಂದು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಜೊತೆಗೆ ಅನೇಕರು ಎಲ್ಲ ಮನೆ ಮನೆಗಳಿಗೆ ಹೋಗಿ ಪಾಂಪ್ಲೆಟ್ಗಳನ್ನು ಹಂಚಿ, ಅಡ್ವರ್ಟೈಸ್ಮೆಂಟ್ಗಳು ಮಾಡಿ, ಡ್ಯಾನ್ಸ್ಗಳು ಮಾಡಿ, ಕಾಲೇಜ್ಗಳಿಗೆ ಹೋಗಿ ಆಹ್ವಾನವನ್ನು ಕೊಟ್ಟು, ತಂಡಗಳು ಎನ್ ಎಸ್ ಯು ತಂಡ ಕೀರ್ತಿ ಮತ್ತು ಅವರೆಲ್ಲ ಪದಾಧಿಕಾರಿಗಳು ಹೋಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕೂಡ ಕರ್ಕೊಂಡು ಬಂದರು. ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.